ಸ್ಯಾಂಡಲ್ವುಡ್ನಲ್ಲಿ ಮಾರ್ಚ್ ಒಂದಕ್ಕೆ ದೊಡ್ಡ ಹಬ್ಬ ಒಂದಿದೆ. ಹೌದು, ಮಾರ್ಚ್ ಒಂದಕ್ಕೆ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ರಿಲೀಸ್ ಆಗ್ತಿದೆ. ಬಹುಶಃ ಸಿನಿ ರಸಿಕರು ಈ ದಿನವನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಯಜಮಾನ ತೆರೆ ಕಾಣೋದಿಕ್ಕೆ ಕೇವಲ 3 ದಿನ ಬಾಕಿ ಇದೆ. ಯಾವುದೇ ಕೆಲಸವಿದ್ರೂ ಪಕ್ಕಾ ಥಿಯೇಟರ್ಗೆ ದರ್ಶನ್ ಅಭಿಮಾನಿಗಳು ಎಂಟ್ರಿ ಕೊಡದಂತೂ ಸತ್ಯ. ವರ್ಷಗಳ ನಂತರ ದರ್ಶನ್ ಅವರನ್ನ ತೆರೆ ಮೇಲೆ ನೋಡಬಹುದು. ಇನ್ನು ಯಜಮಾನ ಸುಮ್ನೆ ಅಂತೂ ಬರಲ್ಲ, ಅದ್ದೂರಿಯಾಗಿ ಅಬ್ಬರದಿಂದನೇ ಬರ್ತಾರೆ. ಹೌದು, ಮಾರ್ಚ್ 1ಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಯಜಮಾನ ವಿಶ್ವದಾದ್ಯಂತ ತೆರೆ ಕಾಣ್ತಿದೆ. 2 ವರ್ಷಗಳ ನಂತರ ದರ್ಶನ್ ಚಿತ್ರವೊಂದು ತೆರೆ ಕಾಣ್ತಿದೆ. ಈ ಹಿಂದೆ ದರ್ಶನ್ ಅವರ ಕೊನೆಯ ಚಿತ್ರ ತಾರಕ್ಕಾಗಿತ್ತು. ಅಭಿಮಾನಿಗಳು ಯಜಮಾನನನ್ನ ನೋಡೋದಿಕ್ಕೆ ಕಾತುರದಿಂದ ಕಾಯ್ದಿದ್ದಾರೆ. ಯಜಮಾನ ಹೇಗಿರಲಿದ್ದಾನೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಮಾರ್ಚ್ 1ರಂದು ಯಜಮಾನನನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಿಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ದರ್ಶನ್ ಅಂದ್ರೆ ಸುಮ್ನೇನಾ? ದರ್ಶನ್ ಸಿನಿಮಾ ಅಂದ್ರೇನೆ ಹಾಗೇನೆ. ಸಿನಿಮಾ ರಿಲೀಸ್ಗೂ ಮುನ್ನ ಹಬ್ಬವೇ ಶುರುವಾಗಿ ಬಿಡುತ್ತೆ. ಇನ್ನು ಯಜಮಾನ ಸಿನಿಮಾ ಟ್ರೇಲರ್ ಮತ್ತು ಹಾಡುಗಳ ಮೂಲಕ ಈಗಾಗಲೇ ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದೆ ಮತ್ತು ಇಡೀ ಇಂಡಿಯಾದಲ್ಲಿ ಹೊಸ ದಾಖಲೆಯನ್ನ ಯಜಮಾನ ನಿರ್ಮಿಸಿದೆ. ಈಗ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ನಲ್ಲೂ ಕೂಡ ಯಜಮಾನ ತನ್ನ ರೆಕಾರ್ಡ್ ಅನ್ನ ಬರೆದಿದ್ದಾನೆ. ಮಾರ್ಚ್ 1ರಂದು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ನಿರ್ಮಾಪಕಿ ಶೈಲಜಾ ನಾಗ್ ಯಜಮಾನನಿಗೆ ಇರೋ ಕ್ರೇಜ್ ನೋಡಿ ಅಡ್ವಾನ್ಸ್ ಬುಕ್ಕಿಂಗ್ ಡೇಟ್ ಅನ್ನ ಘೋಷಣೆಯನ್ನ ಮಾಡಿದ್ರು. ನಿನ್ನೆಯಿಂದ ಯಜಮಾನ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಶುರುವಾಗಿತ್ತು. ವಿಶೇಷ ಅಂದ್ರೆ ಕೇವಲ 24 ಗಂಟೆಯಲ್ಲಿ ಆನ್ಲೈನ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕರ್ನಾಟಕದ ಎಲ್ಲಾ ಥಿಯೇಟರ್ಗಳ ಟಿಕೆಟ್ ಖಾಲಿಯಾಗಿದೆ. ದರ್ಶನ್ ರ ಯಜಮಾನ ಚಿತ್ರದ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಇದೊಂದೇ ಸಾಕು ಬೆಸ್ಟ್ ಎಕ್ಸಾಂಪಲ್.